ಚೀನಾದಲ್ಲಿ ನಡೆಯುತ್ತಿರುವ ಪ್ಯಾರಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಶಿವಮೊಗ್ಗದ ವೃತಿ ಜೈನ್ ಹಾಗೂ ಪುರುಷರ ವಿಭಾಗದಲ್ಲಿ ಕಿಶನ್ ಗಂಗೋಳಿ ಅವರು ಕಂಚಿನ ಪದಕ ಗೆದ್ದಿದ್ದಾರೆ. ಸಾಧನೆಗೈದ ಕ್ರೀಡಾಪಟುಗಳು ಶಿವಮೊಗ್ಗಕ್ಕೆ ಆಗಮಿಸಿದ್ದು ಇವರನ್ನು ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವೃತಿ ಅವರು ತಾವು ಮೊದಲ ಬಾರಿಗೆ ಮೋದಿ ಅವರ ಜೊತೆ ಮಾತನಾಡಿದ ಅನುಭವವನ್ನು ಹಂಚಿಕೊಂಡರು. My coach and parents, ICFB, supported a lot. ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಚೆಸ್ಸಲ್ಲಿ ಇನ್ನೂ ಮುಂದೆ ಇಂಪ್ರೂವ್ಮೆಂಟ್ ಆಗಿ WIM ಆಗಬೇಕು ಅಂತ ನನ್ನ ಒಂದು ಆಸೆ. ಸೊ ನಾವು ಟ್ರೈ ಮಾಡೋದು ಯಾವತ್ತು ಬಿಡಬಾರ್ದು. ಟ್ರೈ ಮಾಡ್ತಾ ಇದ್ದರೆ ನಾವು ಯಾವತ್ತು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ದೆನ್ ಮೋದಿಯವರು ಫಸ್ಟ್ ನನ್ನ ನೇಮ್ ಕೇಳಿದರು, ದೆನ್ ನನ್ನ ನೇಮ್ ಹೇಳಿದೆ, ದೆನ್ ಸ್ಟೇಟ್ ಕೇಳಿದರು, ಹಾಗೆ ಏನು ಮೆಡಲ್ ಬಂತು ಅಂತ ಕೇಳಿದರು. ದೆನ್ ನಾನು ಹೇಳಿದೆ ಬ್ರಾಂಜ್ ಅಂತ. ಆಮೇಲೆ ನಿಮಗೆ ಎಲ್ಲರ ಕಡೆಯಿಂದ ಕಾಂಗ್ರೆಟ್ ಸಿಕ್ತಾ ಅಂತ ಹೇಳಿದಕ್ಕೆ ಹ್ಞೂ ಅಂತ ಹೇಳಿದೆ. ದೆನ್ ಅವರು ನನಗೆ ಕೇಳಿದರು ಎಲ್ಲರಿಗೂ ಸ್ವೀಟ್ ಕೊಟ್ಟಿ ಅಂತ. ಸರ್, ನಾನು ಹೇಳಿದೆ ನಮ್ಮ ಸ್ಟೇಟಿಗೆ ಹೋಗಿ ನಾನು ಎಲ್ಲರಿಗೂ ಸ್ವೀಟ್ ಕೊಟ್ಟೆ. ವೃತ್ತಿ ಜೈನ್ ಈ ಸಾಧನೆಗೆ ಅವರ ತಂದೆಯವರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಮಗಳು 2018 ನಮ್ಮ ಸರಿನ ಸಾಧನೆ ಇದು. ಅವ್ರು ಹೇಳಿದ್ದು ನಾವು 2023 ತನಕ ಇವಳಿಗೆ ರೆಡಿ ಮಾಡ್ತೀನಿ, ಇವಳಿಗೆ ಚೈನಾದಲ್ಲಿ ಕಳಿಸಿ ಅವಳಿಗೆ ಗೋಲ್ಡ್ ಮೆಡಲ್ ತರಿಸ್ತೀನಿ ಅಂತ ಹೇಳಿದ್ರು. ಗೋಲ್ಡ್ ಮೆಡಲ್ ಬದಲಿಗೆ ನಮಗೆ ಕಾಂಸ್ಯ ಪದಕ ಸಿಕ್ಕಿದೆ, ನಮಗೆ ಅದಕ್ಕೆ ತುಂಬ ಖುಷಿಯಾಗಿದೆ. ಇವಾಗ ಸರ್ ಸಪೋರ್ಟ್ ಮಾಡಿರೋದು ಮೇಯ್ನ್ ಇದಕ್ಕೆ, ಮತ್ತು ನಮ್ಮ ASC ಆಫ್ ಇಂಡಿಯಾ ಆಲ್ ಓವರ್ ಬ್ಲೈಂಡ್ ಚೆಸ್ ಇಂದ ಅಸೋಸಿಯೇಷನ್ ಇದೆ, ಅವರು ತುಂಬ ಸಪೋರ್ಟ್ ಮಾಡಿ ಇದಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಅದರಿಂದ ಇವಳಿಗೆ ಮುಂದೆ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅವಕಾಶವನ್ನು ಸದುಪಯೋಗ ಇವಳು ಉಪಯೋಗಿಸ್ಕೊಂಡಿದ್ದಾಳೆ. ಹಾಗಾಗಿ ಇವಳಿಗೊಂದು ಪದಕವನ್ನು ನಾವು ಗಳಿಸ್ಕೊಂಡಿದ್ದೀವಿ. ಇನ್ನು ಮುಂದೆ ಪ್ರೋಗ್ರೆಸನ್ನು ಜಾಸ್ತಿ ಮಾಡೋಂಥ ಅವ್ರಿಗೆ ಒಂದು ಆತ್ಮವಿಶ್ವಾಸ ಇದೆ. ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ಅವ್ರ ಪ್ರಾಕ್ಟೀಸ್ ಆಗಿರೋದು, ಮತ್ತು ಬೇರೆ ನ್ಯಾಷನಲ್ಸಿಗೆಲ್ಲ ಇದು ಹೋಗಿ ಬಂದಿದ್ದಾರೆ, ಸ್ಟೇಟ್ ಲೆವೆಲಿಗೆ ಹೋಗಿ ಬಂದಿದ್ದಾರೆ. ಚಂಡೀಗಢದಲ್ಲಿ ಹೋಗಿ ಇವ್ರ ಸೆಲೆಕ್ಷನ್ ಆಗಿತ್ತು ವುಮೆನ್ಸ್ ಅಂದಲ್ಲಿ, ಅದರಲ್ಲಿ ಇವ್ರು ಭಾಗವಹಿಸಿ ಅದರಲ್ಲಿ ಪ್ರತಿಸ್ಪರ್ಧೆಯಲ್ಲಿ ಬಂದು ಚೈನಾಗೆ ಇವರಿಗೆ ಆಯ್ಕೆ ಆಗಿದ್ದಾರೆ. ಇದು 2018 ಅವ್ರ ಸಾಧನೆ ಇದೆ ಸರ್. ಹಾಂ ಸರ್, ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ, ನಮ್ಮ ಸಮಾಜದ್ದು, ನಮ್ಮ ಸರ್ ಇಂದು, ನಮ್ಮ ASCFP ಅವ್ರದ್ದು ಎಲ್ಲರದ್ದು ಸಪೋರ್ಟ್ ಚೆನ್ನಾಗಿದೆ ಸರ್. ಇದರಲ್ಲಿ ಹೆಮ್ಮೆ ಸರ್, ಇದು ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ ಸರ್. ಇದು ಎರಡು ಕಂಚಿನ ಪದಕಗಳನ್ನ ತಮ್ಮದಾಗಿಸಿಕೊಂಡಿರುವ ಕಿಶನ್ ಗಂಗೋಳಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಏಷ್ಯನ್ ಪ್ಯಾರಾ ಗೇಮ್ಸ್ ಚೈನಾದಲ್ಲಿ ನಡೆದಿದ್ದ ಟೂರ್ನಮೆಂಟ್ ಅಲ್ಲಿ ಎರಡು ಬ್ರಾನ್ಸ್ ಮೆಡಲ್ ವಿನ್ ಆಗಿದ್ದೀನಿ, ಒಂದು ಇಂಡಿವಿಜುವಲ್ ಕ್ಯಾಟಗರಿ, ಮತ್ತೊಂದು ಟೀಮ್ ಕ್ಯಾಟಗರಿ. ಸೊ ಒಂದು ರೀತಿಯಲ್ಲಿ ಖುಷಿ ಆಗ್ತಿದೆ, ದೇಶಕ್ಕೆ ಒಂದು ಮೆಡಲ್, ಎರಡು ಮೆಡಲ್ ತಂದೆ ಅಂತ. ಇನ್ನೊಂದು ಬೇಜಾರು ಇದೆ, ಯಾಕಂದರೆ ಗೋಲ್ಡ್ ಮೆಡಲ್ ಮಿಸ್ ಮಾಡಿದೆ ಅಂತ. ಸೊ ಲಾಸ್ಟ್ 2018 ನನಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೆಡಲ್ ಆಗಿತ್ತು. ಸೊ ಯಾ, ಅದು ಗೋಲ್ಡ್ ಮೆಡಲ್ ಮಿಸ್ ಮಾಡಿದೆ ಅಂತ ಸ್ವಲ್ಪ ಬೇಜಾರಿದೆ. ಕ್ರೀಡಾಪಟುಗಳ ಕೋಚರ್ ಶ್ರೀಕೃಷ್ಣ ಉಡುಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ನಾವು ನಳಂದ ಚೆಸ್ ಅಕಾಡೆಮಿಯಿಂದ ಹೇಳ್ತಾ ಇದ್ದೀವಿ. ಇಲ್ಲಿ ಶಿವಮೊಗ್ಗದಲ್ಲಿ ಕೆಲವು ಬ್ಲೈಂಡ್ ಮಕ್ಕಳಿಗೂ ರೆಡಿ ಮಾಡಿದ್ವಿ ನಾವು. ಎಸ್ಪೆಷಲಿ ವೃತ್ತಿ ಜೈನ್ ಎಕ್ಸ್ಟ್ರಾಡಿನರಿ ಆಗಿದ್ದಾಳೆ. ನೀವು ಅವಳು ಆಡೋದನ್ನೆಲ್ಲ ನೀವು ವಿಡಿಯೋ ತೆಗೆದ್ರೆ ನಿಮಗೆ ಐಡಿಯಾ ಬರುತ್ತೆ. ಅಂದರೆ ನೀವು ಯಾವ ಒಂದು ಸೈಟಡ್ಡಿಗೂ ಕಮ್ಮಿ ಇಲ್ಲ. ನಾವು ಕೋಚಿಂಗ್ ಮಾಡ್ತಾನೂ ಅಷ್ಟು ಈಸಿ ಇರುತ್ತೆ. ನಾನು ಇಂಡಿಯಾದಿಂದ 9 ಆಡಿದ್ದೀನಿ. ನಾನು 2008 ಚಿನ್ನದ ಪದಕ ಗೆದ್ದಿದ್ದೆ ಗ್ರೀಸಲ್ಲಿ. ಆಮೇಲೆ ನಮ್ಮ ಬೇರೆಯವರು ಬರಲಿ ಅನ್ನೋದು ಉದ್ದೇಶಕ್ಕೆ ವೃತ್ತಿ ಜೈನಿಗೆ ಶುರು ಮಾಡಿದೆ ಈಗ 18. ಅವಳು ಎಕ್ಸ್ಟ್ರಾಡಿನರಿ ಆಗಿ ಆಡ್ತಾ ಇದ್ದಾಳೆ. ಈಗ ಇಂಡಿಯಾದಿಂದ ಲಾಸ್ಟ್ ಇಯರ್ ಸೆಲೆಕ್ಷನ್ ಆದ್ಲು ಚೈನಾಗೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಪ್ಯಾರಾಒಲಿಂಪಿಕ್ ಏಷ್ಯನ್ ಪ್ಯಾರಾಒಲಿಂಪಿಕ್ ಗೇಮ್ಸು 23rd October 28 ಹ್ಯಾಂಗ್ಸು ಅಂತ ಚೈನಾದಲ್ಲಿ ನಡೀತು. ಅಲ್ಲಿ ನಮ್ಮ ಇಂಡಿಯಾದಿಂದ 12 ಜನ ಹೋಗಿದ್ರು. 6 ವುಮನ್ ಪ್ಲೇಯರ್, 6 ಮೆನ್ ಪ್ಲೇಯರ್. ಶಿವಮೊಗ್ಗ ಕರ್ನಾಟಕದಿಂದ ಇಬ್ಬರೇ ಹೋಗಿದ್ದು, ಕಿಶನ್ ಗಂಗೊಳ್ಳಿ ಮತ್ತು ವೃತ್ತಿ ಜೈನ್. ಕಿಶನ್ ಗಂಗೊಳ್ಳಿ ಕೂಡ ಬ್ರಾನ್ಸ್ ಮೆಡಲ್ ಮೆನ್ಸ್ ಗ್ರೂಪಲ್ಲಿ ತೆಗೆದ್ರು, ಇವರು ವುಮೆನ್ಸ್ ಗ್ರೂಪಲ್ಲಿ ಬ್ರಾನ್ಸ್ ಮೆಡಲ್ ತೆಗ್ದಿದ್ದಾರೆ. ಸೊ ತುಂಬ ಕಾಂಪಿಟೇಷನ್ ಇರುತ್ತೆ, ಇಂಡಿಯಾದಿಂದ ಸೆಲೆಕ್ಷನ್ ಆಗೋದು ಈಸಿ ಇಲ್ಲ. ಅದು ಶಿವಮೊಗ್ಗದವರೇ, ಕರ್ನಾಟಕದಿಂದ ಇಬ್ಬರೇ ಸೆಲೆಕ್ಟ್ ಆಗಿರೋದು, ಅದು ಇಬ್ಬರು ಶಿವಮೊಗ್ಗದವರೇನೆ. ವೃತ್ತಿ ಖಂಡಿತವಾಗಿ ಅವಳು ಇವಾಗ ಬಂದಿದ್ದಾಳೆ ಈ ಫೀಲ್ಡಲ್ಲಿ, ಇನ್ನೂ ಅತ್ಯುತ್ತಮವಾಗಿ ಆಡ್ತಾಳೆ. ಯಾಕಂದರೆ ಅವಳಿಗೀಗ ಒಂದು ಮೋಟಿವೇಶನ್ ಸಿಕ್ಕಿದೆ, ಯಾಕಂದರೆ ಪೇರೆಂಟ್ಸ್ ಸಪೋರ್ಟು. ಈ ಜೈನ್ ಸಮಾಜದವರು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ, ಮೆರವಣಿಗೆ ಮಾಡ್ತಿದ್ದಾರೆ, ಅದು ಎಂಥವ್ರಿಗೂ ಒಬ್ಬ ಸ್ಪೋರ್ಟ್ಸ್ಮನ್ನಿಗೆ ಮೋಟಿವೇಶನ್ ಬೇಕು. ನಮ್ಮ ಅದು ಮೋಟಿವೇಶನ್ ಇವಾಗ ಸಿಕ್ಕಿದೆ. ಮೋದಿಯವ್ರ ಜೊತೆ ನಿನ್ನೆ ಮಾತಾಡಿದಾಳೆ ಅವಳು, ಮೋದಿಯವ್ರ ಮನೇಲಿ ಇಂಟರ್ವ್ಯೂ ಅವರಿಗೆ, ಮೋದಿಯವ್ರ ಸ್ಟೇಡಿಯಮಲ್ಲಿ ಇವರು ವೃತ್ತಿ ಜೊತೆ ಮಾತಾಡಿದ್ದಾರೆ. ಕಿಶನ್ ಅವರಿಗೆ ಚೆಸ್ ಬೋರ್ಡ್ ಗಿಫ್ಟ್ ಕೊಟ್ಟಿದ್ದಾರೆ. ಮೋದಿಯವರು ಕೂಡ ಹೇಳಿದ್ದಾರೆ ಚೆಸ್ ಇನ್ನೂ ಬೆಳೆಸಬೇಕು, ಬೆಳಿಬೇಕು ಅಂತ. ಎಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಸಹಯೋಗದೊಂದಿಗೆ ಖಂಡಿತವಾಗಿಯೂ ನೆಕ್ಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ಇಂಡಿಯಾಕ್ಕೆ. ಅದು ವೃತ್ತಿ ಜೈನೇ ಹೊಡಿತಾಳೆ ಅಂತ ನಾವು ಹೇಳ್ತೀವಿ ಖಂಡಿತವಾಗಿಯೂ. ಯಾಕಂದರೆ ಈಗ ಜೈನ್ ಸಂಘದವರಾಗಲಿ, ನಿಮ್ಮ ಮೀಡಿಯಾದವರಾಗಲಿ, ಅಥವಾ ಎಲ್ಲ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ಗಾಂಧಿ ಬಜಾರ್ನೆಲ್ಲ ಇಲ್ಲಿ ಸಪೋರ್ಟಿಗಿದ್ದಾರೆ. ಮತ್ತು ನಮ್ಮ ನಿಮ್ಮೆಲ್ಲರ ಆಶೀರ್ವಾದ, ಶಿವಮೊಗ್ಗ ನಗರದ ಆಶೀರ್ವಾದ, ಕರ್ನಾಟಕ ರಾಜ್ಯದ ಎಲ್ಲ ಜನರ ಆಶೀರ್ವಾದದಿಂದ
ವೃತ್ತಿ ಜೈನ್ ಆಗಲಿ ಕಿಶನ್ ಗಂಗೋಳಿ ಆಗಲಿ ನೆಕ್ಸ್ಟ್ ಚಿನ್ನದ ಪದಕಗಳನ್ನು ಗೆಲ್ತಾರೆ ಅನ್ನೋ ಹೋಪು ನಮಗೂ ಇದೆ. ನಾನು ಟ್ರೈನಿಂಗ್ ಕೊಡ್ತಿರೋನು ನನಗೂ ಇದೆ, ಅವರಿಗೂ ಆ ಮೋಟಿವೇಶನ್ ಆಗಿದೆ. ನಾನು ಶ್ರೀಕೃಷ್ಣ ಉಡುಪ ಅಂತ ನಳಂದ ಚೆಸ್ ಅಕಾಡೆಮಿ ಅಂತ ವಿನೋಮ್ ನಗರದಲ್ಲಿದೆ.